ಇವತ್ತು ನಾನು ನಿಮಗೆ ದಾಸವಾಳದ ಜ್ಯೂಸ್ ಮಾಡ್ತೀನಿ. ದಾಸವಾಳ ಜ್ಯೂಸ? ಮನೆ ಹಿಂದೆ ದಾಸವಾಳದ ಗಿಡಗಳ ಸರಮಾಲೆನೇ ಇದೆ ಇಲ್ಲಿ. ನನಗೆ ಎಲ್ಲ ಕಲರು ದಾಸವಾಳ ಇರುತ್ತೆ ಅಂದರೆ ರೆಡ್ ಎಲ್ಲ ಕಲರ್ ಇರುತ್ತೆ. ನಾನು ಇವತ್ತು ರೆಡ್ ತುಂಬ ಬಿಟ್ಟಿರೋದ್ರಿಂದ ರೆಡ್ ಕಲರ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಫಸ್ಟ್ ಎಲ್ಲ ಬಿಡ್ಸ್ಕೊಂಡ್ಬಿಡೋಣ. ಹಾಂ, ಚೆನ್ನಾಗಿರುತ್ತೆ ಮಕ್ಕಳೇ. ಹಾಂ, ಕುಡ್ದಿಲ್ಲ ನಮ್ ಚಿಕ್ಕವ ಕುಡ್ದಿಲ್ಲ ಹಂಗಂತ. ಒಳ್ಳೆ ಫ್ರೆಶ್ ಆಗಿದೆ, ಸಖತ್ತಾಗಿದೆ ಎಲ್ಲ ಗಿಡ ಹೂಗಳು. ಬನ್ನಿರಿ ಮಗಳು, ಕೀಳುತ್ತೆ. ಒಂದ್ ನಿಮಿಷ ತಡಿ ಮಗಳು, ಒಂದ್ ನಿಮಿಷ, ಒಂದ್ ನಿಮಿಷ. ಅಬ್ಬ ಮಗಳು, ಕೀಳು ಮಗಳು, ಕೀಳ್ಬೇಕು ರಜ. ಹೆಲ್ತ್ ಹೆಲ್ತ್ ಬೆನಿಫಿಟ್ ಏನು ಇದ್ರದ್ದು? ಸ್ಕಿನ್ನಿಗೆ ಒಳ್ಳೇದು, ಹೇರಿಗೆ ಒಳ್ಳೇದು ತುಂಬ, ತಲೆ ಕೂದಲಿಗೆ ಒಳ್ಳೇದು, ಮತ್ತು ಮಕ್ಕಳಿಗೆ ಒಳ್ಳೇದು, ಹೆಲ್ತಿಗೆ ಒಳ್ಳೇದು, ತಂಪಾಗುತ್ತೆ. ಮತ್ತು ಕಲರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಹೂ ತುಂಬ ಅನಿಸುತ್ತೆ. ಬಟ್ ಈ ದಳಗಳೆಲ್ಲನೂ ತೆಗೆದು ಇದಕ್ಕೆ ಹಾಕಿದಾಗ, ಒಂದು ನಿಮಿಷ ಒಬ್ರು ನನ್ನ ಎಲ್ಲಿ ಹೇಳ್ಕೊ ಇಟ್ಕೋಬೇಕು ಚಿಕ್ಕ, ಏನು ಗಿಡನೇ ಕೇಳ್ತಿದ್ದಿಲ್ಲ ಹೇಳ್ತೀನಿ ನೋಡಿ. ಆ್ಯಕ್ಚುಲಿ ದಾಸವಾಳ ಕೇಳೋದೇನು ದೊಡ್ಡ ವಿಷಯ ಅಲ್ಲ, ಇಲ್ಲೂ ಹಿಂಗೆ ಕೇಳ್ಬೋದು ನೋಡಿ, ಈ ಥರ ಹಿಂಗೆ ಕೇಳ್ಬೋದು. ಮತ್ತು ಇಲ್ಲೊಂದು ದಪ್ಪ, ಒಂದು ನಿಮಿಷ ಮಗಳು ಇಲ್ಲಿ ನೋಡಿ, ಇಲ್ಲಿ ದಪ್ಪದೊಂದು ಇರುತ್ತೆ, ಇಲ್ಲಿ ಹಿಂಗಂದ್ರೆ ಸಾಕು ಚಟ್ ಅಂತ ಮುಡ್ಕೊಳುತ್ತೆ. ಮುರಿ ಮಗಳು ಚಿಕ್ಕ, ಮಗಳು ನೀನು ಮುರಿದಿದೆಯಾ ಚಿಕ್ಕ? ಹಾಂ, ಅಲ್ಲಿ ಮುರಿ ಮಗಳು ಹಂಗೆ ಅಷ್ಟೇ ನೋಡಿ. ಇದು ದೊಡ್ಡ ಪತ್ರೆ ಎಲೆ ಅಂತ, ಇದು ಗಿಡ ಅದು ನೋಡಿ, ಒಳ್ಳೆ ಘಮ ಘಮ ಅಂತಿದೆ. ಇದಕ್ಕೆ ಪಿಜ್ಜಾಗೆಲ್ಲ ಹಾಕ್ತೀವಲ್ಲ ಅರ್ಗೇನು, ಅದು ಇದರಿಂದನೇ ಮಾಡೋದು. ಇದು ಚೆನ್ನಾಗಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೋಬೋದು, ಅದನ್ನೇ ಹಾಕ್ಕೊಂಡ್ರೆ ಆಯಿತು ಅಡುಗೆಗೆ, ಅಂದರೆ ಪಿಜ್ಜಾ ಮಾಡ್ತೀವಲ್ಲ ಆ ಥರದಕ್ಕೆ. ಮತ್ತು ಇದು ಈ ಥರ ಇಲ್ಲಿ ಕಿತ್ಕೊಂಬಿಟ್ಟು, ಈಗ ಸಣ್ಣ ಮಕ್ಕಳು ಇರ್ತಾರಲ್ಲ, ಒಂದು ವರ್ಷ ಎರಡು ವರ್ಷ, ನಾವುಗಳಾದರೂ ಅಷ್ಟೇ ಇದು ಕುಡಿಬೋದು. ಕೆಮ್ಮು ಶೀತ ಬಂದಾಗ ಈ ಥರದ ಹಿಂಗೆ ಕಿತ್ಬಿಟ್ಟು ಕ್ಲೀನಾಗಿ ಹೊರಿಸ್ಕೊಂಡು, ಇದು ಒಲೆಯಲ್ಲಿ ಹಾಗೇ, ಸ್ಟವ್ ಇದ್ರೆ ಸ್ಟವ್, ಒಲೆ ಇದ್ರೆ ಒಲೆ, ಅದ್ರ ಮೇಲೆ ಚೆನ್ನಾಗಿ ಎರಡು ಕಡೆ ಬೇಯಿಸ್ಬೇಕು, ಹಿಂಗೆ ಕಪ್ಪಗೆ ಸುಟ್ಟದಂಗಾಗುತ್ತೆ. ಆಮೇಲೆ ಒಟ್ಟಿಗೆ ಹಾಕಿ ಹಿಂಡಬೇಕು, ಹಿಂಡಿದಾಗ ಒಂದೆರಡು ಮೂರು ಹನಿ ನಾಲ್ಕು ಹನಿ ಒಂದು ಬರುತ್ತೆ, ರಸ ಬಿಡುತ್ತೆ. ಆವಾಗ ಅದು ಬಟ್ಲಿಗೆ ಜೇನುತುಪ್ಪ, ಒಂದು ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡು ಕುಡಿಸಬೇಕು. ನಾನು ನನ್ನ ಮಗಳಿಗೆ ಕೆಮ್ಮು ಬಂದಾಗ ಮಾಡ್ತಾ ಇರ್ತೀನಿ ಇದನ್ನು. ಆದರೆ ಮಕ್ಕಳು ತೀರ ಚಿಕ್ಕದ ಬೇಡ, ಒಂದೆರಡು ವರ್ಷದ ಮೇಲೆ, ಒಂದೂವರೆ ವರ್ಷದ ಮೇಲೆ ಆದರೆ ಹಂಗೆ ಮಾಡ್ಬೋದು. ಲೈಟ್ ಪಿಂಕ್ ಅಲ್ಲ ಇದು, ಇದೇ ಒಂಥರ ಕಲರ್. ಮತ್ತು ಇಲ್ಲಿ ಮೇಲೆ ಬಂದರೆ ನೋಡಿ ವೈಟ್, ಹಾಗೆ ಬಂದರೆ ನೋಡಿ ನಮ್ಮಮ್ಮ ಹಾಕ್ಕೊಂಡಿರೋವಂಥ ಬದನೇಕಾಯಿ ಗಿಡ. ಬಿಳಿ ಬದನೇಕಾಯಿ ಫಸ್ಟ್ ಲಾಸ್ಟ್ ಟೈಮ್ ಬೆಳೆದಿದ್ದು, ಈ ಸರಿ ಗ್ರೀನ್ ಕಲರ್ ಇಷ್ಟು ಬಿಟ್ಟಿದೆ. ದಾಸವಾಳ ಜ್ಯೂಸ್ ಹೇಗೆ ಮಾಡೋದು ಅಂದರೆ, ಫಸ್ಟ್ ಈ ಥರ ನೋಡಿ ಬಿಡಿಸಿಟ್ಕೊಂಡಿದ್ದೀನಿ ಹಿಂಗೆ, ಹೂ ಕಿತ್ಕೊಬಂದು ಈ ಥರ ಹಿಂಗೆ ಬಿಡಿಸಿಡ್ಕೋಬೇಕು ದಳೆನ. ಹಾಂ ನೋಡಿ, ಇವಾಗ ಎಲ್ಲ ಎಲೆಗಳನ್ನ ಬಿಡಿಸ್ಕೊಂಡಾಯ್ತು. ಇವಾಗ ಇದನ್ನು ವಾಶ್ ಮಾಡ್ಕೋಬೇಕು. ಮತ್ತು ಈಗ ಪಕ್ಕದಲ್ಲಿ ಒಂದು ನಾನು ನಾಲ್ಕು ಐದು ಗ್ಲಾಸಷ್ಟು ಜ್ಯೂಸ್ ಮಾಡ್ತಿದ್ದೀನಿ, ಸೊ ಹಾಗಾಗಿ ಒಂದು ಗ್ಲಾಸಿಗೆ ಒಂದು ಸ್ಪೂನಷ್ಟು, ಒಂದು ಐದಾರು ಸ್ಪೂನಷ್ಟು ಶುಗರ್ ತಗೊಂಡಿದ್ದೀನಿ, ಮತ್ತು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇವಾಗ ಇದನ್ನು ವಾಶ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಎಲ್ಲ ಎಲೆ ಬಿಡಿಸ್ಕೊಂಡಿದ್ನಲ್ಲ ದಾಸವಾಳದ ದಳಗಳನ್ನ, ಇವಾಗ ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಹಿಂಗೆ ನೀರು ಹಾಕ್ಕೊಂಡು ವಾಶ್ ಮಾಡ್ಕೋಬೇಕು. ಹಾಂ ನೋಡಿ ಎಷ್ಟು ಅನಿಸುತ್ತೆ, ಒಂದು ನಾನೊಂದು 19-20 ಎಲೆ ಹೂ ತಗೊಂಡಿದ್ದೆ. ನೀವು ಮಕ್ಕಳಿಗೆ, ಇಬ್ಬರು ಮಕ್ಕಳಿಗೆ ಮಾಡ್ಕೊಡ್ತೀನಿ ಅಂದರೆ ಒಂದು 10 ಎಲೆ ಆದರೆ ಸಾಕು, ಅಲ್ಲ 10 ಹೂ ಆದರೆ ಸಾಕು. ನಾನು ಹಿಂಗೆ ನೋಡಿ 20 ತಗೊಂಡಿದ್ದೀನಿ, ಇಷ್ಟ ಆಗಿದೆ. ಇವಾಗ ಇದನ್ನು ಬನ್ನಿ ನೋಡಿ, ನಾನು ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೆ ಮುಂಚೆ, ಇವಾಗ ಎಲೆಗಳಾಗ್ತಾ ಇದ್ದೀನಿ. ಹೂವಿಂದ ದಳಗಳನ್ನ ಹಾಕ್ತಾ ಇದೀನಿ ನೋಡಿ, ಹಾಕಿದ ತಕ್ಷಣ ನೀರಲ್ಲಿ ಕಲರ್ ಚೇಂಜ್ ಆಯ್ತು ಹೂವಿಂದ. ಓಪನ್ ಆಯ್ತು ಅಷ್ಟೇ, ನೀರ್ ಇನ್ನು ಬೇರೆ ಕಲರ್ ಬರುತ್ತೆ ನೋಡಿ. ಇವಾಗ ಬ್ಲಾಕ್ ಕಲರ್ ಆಗಿದೆ. ಆಕ್ಚುಲಿ ನಿಮಗೆ ನೀರ್ ನೀರಂಗ್ ಕಾಣಿಸ್ತಿರ್ಬೋದು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಒಂಥರ ಪರ್ಪಲ್ ಕಲರ್ ಬಂದಿದೆ. ಈರುಳ್ಳಿ ಈಗ ನೋಡಿ ಇದನ್ನ ಆಫ್ ಮಾಡ್ಕೊಂತ ಇದೀನಿ. ಹಾಂ ಇವಾಗ ಇದನ್ನ ಇದಕ್ಕೆ ಫಿಲ್ಟರ್ ಮಾಡ್ಕೊಂತೀನಿ ಸಕ್ಕರೆ ಪಾತ್ರೆ ಒಳಗಡೆಗೆ. ನೋಡಿ ಆಕ್ಚುಲಿ ಕೊಳ್ತೋಗಿರೋ ಹೂ ನೋಡ್ದಂಗಾಗುತ್ತೆ, ಎಲ್ಲ ಫ್ಲೇವರ್ ಬಿಟ್ಟಿದೆ. ಒಂದೇ ನಿಮಿಷ ಸಾಕು ಆಕ್ಚುಲಿ, ಹೂ ಎಷ್ಟು ಹೊತ್ತು ಬಾಡಕ್ಕೆ. ಹಾ ನೋಡಿ ಇವಾಗ ಇಷ್ಟು ಜ್ಯೂಸ್ ಬಂದ್ಬಿಡ್ತಾ,
ಜ್ಯೂಸ್ ಇಷ್ಟಿಲ್ಲ, ನೀರು ಇಷ್ಟ ಹಾಕಿದ್ನಲ್ಲ ಅದ. ಇವಾಗ ಬೇಕಾದ್ರೆ ಸಕ್ಕರೆ ನೋಡಿ, ಇವಾಗ ಮತ್ತೆ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ, ಸಕ್ಕರೆ ಹಾಕಿದ್ನಲ್ಲ, ಸಕ್ಕರೆ ಮೆಲ್ಟ್ ಆಗೋವರೆಗೂ ಸ್ವಲ್ಪ ಕುದಿಸ್ಕೊಂತೀನಿ. ನಾನು ಅದೇ ಕಟ್ಟಿದ್ದೀನಿ ನೀರು ಮತ್ತೆ ನೋಡಿ, ಆಕ್ಚುಲಿ ಅವಾಗ ಬ್ಲಾಕ್ ಇತ್ತು, ಈಗ ಇನ್ನೂ ಬ್ಲಾಕ್ ಇದೆ. ಆಮೇಲೆ ಪರ್ಪಲ್ ಆಗುತ್ತೆ, ಆಮೇಲೆ ಪಿಂಕ್ ಆಗುತ್ತೆ. ಹೌದಾ? ಹ್ಮ್ ನೋಡಿ, ಹಾಗೇನೆ ನೋಡಿ. ಇವಾಗ ತಣ್ಣಗಾಗಿದೆ ಇದು, ನಾವ್ ಇವಾಗೆಲ್ಲ ಕುದಿಸಿದೆಲ್ಲ ಆಗಿತ್ತಲ್ವಾ, ಇವಾಗ ತಣ್ಣಗಾಗಿದೆ. ಈಗ ಇದಕ್ಕೆ ನಿಂಬೆಹಣ್ಣು ಹಿಂಡ್ತಾ ಇದೀನಿ. ಪಿಂಕ್ ಆಯ್ತಾ ಮಗ? ಪಿಂಕ್ ಆಗಿ ಹೋಯ್ತಿಲ್ಲ ಮಗಳೇ, ನೋಡಿ ನಿಮಗೆ ಎಷ್ಟು ಬೇಕಷ್ಟೇ. ಬ್ಲಾಕ್ ಇದೆ ತಣ್ಣಗಾದ್ಮೇಲೆ ಅದೇ ಪಿಂಕ್ ಆಗುತ್ತೆ? ಅಲ್ಲಲ್ಲ, ಆ ತಣ್ಣಗಾದ್ಮೇಲೆ ಸ್ವಲ್ಪ ತಿಳಿ ಆಗುತ್ತೆ, ಫ್ರಿಡ್ಜ್ ಅಲ್ಲಿ ತೆಗೆದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಇದನ್ನ ನಿಂಬೆಹಣ್ಣು ಹಾಕಿ ಸ್ವಲ್ಪ ಹೊತ್ತು ತಣ್ಣಗಾಗೋರು ಫ್ರಿಡ್ಜ್ ಅಲ್ಲಿ ಇಡ. ನೋಡಿ ಇವಾಗ ಗ್ಲಾಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಫ್ರಿಡ್ಜಿಂದ ತೆಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಮುಂಚೆ ನಾನು ಸೋಸಿರೋದ್ರಿಂದ ಏನೀಗ ಫಿಲ್ಟರ್ ಮಾಡಾಗತ್ತೆ ಇಲ್ಲ ಸಹ. ಅಮ್ಮು ಬಂದಿದೆ. ಇದು ಡೆಕೋರೇಷನ್ ನೋಡಿ. ಇವಾಗ ನಮ್ಮ ದಾಸವಾಳದ ಜ್ಯೂಸ್ ರೆಡಿ ಆಗಿದೆ. ಇದು ಮಕ್ಕಳಿಗಂತೆ, ಇದು ನಮಗೆ. ಇದು ಎಷ್ಟು ಹೆಲ್ದಿ ಅಂದರೆ ದಾಸವಾಳನೂ ಕೂಡ ತುಂಬ ಒಳ್ಳೆಯದು, ನಿಂಬೆಹಣ್ಣು ತುಂಬ ಒಳ್ಳೆಯದು, ಮತ್ತು ಬಿಸಿ ನೀರು ಕಾಯಿ ಸಾರಿಸಿದ ನೀರು ಹಾಕಿರೋದು ಈ ಬಿಸಿಲು ಟೈಮಿಗೆ, ಈ ಫ್ರಿಡ್ಜಲ್ಲಿ ತೆಗ್ದಿರೋದು. ಈ ಫ್ರಿಡ್ಜ್ ಅಕಸ್ಮಾತ್ ಐಸ್ ಇದ್ರೆ ಐಸ್ ಹಾಕೊಬೋದು ನಿಮಗೆ ಬೇಗ ಬೇಕು ಅಂದರೆ. ಸ್ವಲ್ಪ ತಣ್ಣಗಾದ್ಮೇಲೆ ಕೋಲ್ಡಲ್ಲಿ ಕುಡಿಬೇಕು, ಮಾತ್ರ ಸಖತ್ತಾಗಿರುತ್ತೆ. ಇವಾಗ ತಗೋ ಮಗಳು, ಹೇಗಿದೆ ನೋಡು ರಜ. ಮಕ್ಕಳಿಗೆ ಅಂತ ಚಿಕ್ಕ ಗ್ಲಾಸ್ ಮಾಡ್ರೆ, ಮಕ್ಕಳು ದೊಡ್ಡ ಗ್ಲಾಸ್ ಎತ್ಕೊಂಡು ನಮಗೆ ಇಟ್ಟೆ ಹಿಡಿದಪ್ಪ. ರೆಸಾರ್ಟಿಗೆ ಹೋದಾಗ ಸ್ಟಾರ್ಟಿಂಗ್ ಅಲ್ಲಿ ಏನು ಕೊಡ್ತಾರಲ್ಲ ವೆಲ್ಕಮ್ ಡ್ರಿಂಕ್ಸ್, ಆ ತರ ಇದೆ. ಸಖತ್ತಾಗಿದೆ, ಕೋಲ್ಡಿಗೂ ಆ ಕಲರ್ ಎಷ್ಟಿದೆ ಅಲ್ಲ, ಆ ಕಲರ್ ಕೋಲ್ಡ್ ಬಿಸಿಲು ಆಗಿರೋದಕ್ಕೂ ನಮಗೂ ದಂಡಿರೋದಕ್ಕೂ ತುಂಬಾ ಚೆನ್ನಾಗಿದೆ. ಇದು ನಮ್ಮ ಅಮ್ಮ ಪಪ್ಪ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಇದ್ದಾರೆ. ಈಗ ಅವ್ರ ಟೇಸ್ಟಿ ನೋಡಕ್ಕೆ, ನಮ್ಮ ಪಪ್ಪ ಅವ್ರಿಗೆಲ್ಲ ಚಿಕ್ಕದು, ಯಾಕಂದ್ರೆ ಈಗ ಅವ್ರು ಬೇರೆ ಲಿಕ್ವಿಡ್ ತಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ಗೋಡೆನೂ ಪಿಂಕ್, ಜ್ಯೂಸು ಪಿಂಕ್ ಚೆನ್ನಾಗಿದೆ. ಇವರು ನಮ್ಮ ಅಮ್ಮನ ಅಕ್ಕ ನಮ್ಮ ದೊಡ್ಡಮ್ಮ ಅಂತ ತೈಲ ಅಕ್ಕನ ಗಂಡನ ಅಂಕಲ್ ಫುಲ್ ಕಾಮಿಡಿ, ಮಾತ್ರ ಫುಲ್ ಎನರ್ಜೆಟಿಕ್ ಪರ್ಸನ್. ಅದರಲ್ಲಿ ಇವರೆಲ್ಲ ನನ್ನ ಹತ್ರ ಇದ್ದಿದ್ದು, ನಾನೇ ಇವ್ರು ಸಾಕಿದ್ದು, ಇವ್ರ ಪುಟ್ಟಿ ಆಗ್ಲಿ ಇಷ್ಟದಾಗತ್ತಕ್ಕ ನಾನೇ ಇವ್ರು ಸಾಕಿದ್ದು. ಆಮೇಲೆ ಇವ್ರು ಏನಾದ್ರು ಓದ್ತಾರಲ್ಲ, ಇವ್ರಿಗೆ ಅಪ್ಪ ಅಮ್ಮನ ಅಟ್ಯಾಚ್ಮೆಂಟ್ ಜಾಸ್ತಿ, ಅಪ್ಪ ಅಮ್ಮನ ಅಟ್ಯಾಚ್ಮೆಂಟ್ ತುಂಬಾ ಇತ್ತು ಇವಳಿಗೆ. ನಾನು ಶೆಟ್ ಹೇಳಿದ್ದಾಗ ಕರ್ಕೊಂಬಿಟ್ಟು ಪಾಠ ಹೇಳಕ್ಕೆ ಅವ್ರಿಗೆ ಕೋಚಿಂಗ್ ಕೊಡುವೆ, ಎಷ್ಟು ಹೇಳಿದ್ರು ಕೇಳ್ತಿರಲ್ಲ. ನಿನ್ ತಲೆಯೊಳಗೆ ಏನಿದೆ ಕಲ್ಲೊಳಿದ್ಯಾ ಅಂದ್ರೆ, ಏನಿದೆ ನಿನ್ ತಲೆಯೊಳಗೆ, ನನ್ನ ತಲೆಯೊಳಗೆ ಕಲ್ಲೊಳವೆ ಅಂತ ಹೇಳ್ತಿದ್ದು. ನನಗೆ ಆಗ ತುಂಬಾ ಬೇಜಾರಾಗ್ತಿತ್ತು, ಇದು ಮಕ್ಳಿಗೆ ಯಾವ ರೀತಿ ಪಾಠ, ಯಾಕೆ ನಾನು ಟೀಸೇಜ್ ಮಾಡಿದ್ರು, ಟೀಸೇಜ್ ಮಾಡಿದ ಮಕ್ಳಿಗೆ ಯಾವ ರೀತಿ ಪಾಠ ಮಾಡ್ಬೇಕು, ಯಾವ ರೀತಿ ಬೋಧನೆ ಮಾಡ್ಬೇಕು ಅನ್ನೋ ಬಗ್ಗೆ ನನಗೆ ತುಂಬಾ ಟ್ರೈನಿಂಗ್ ಇದೆ. ಮುಗಿಯೋಗಿ ಯಾವ ರೀತಿ ಹೇಳೋದು ಇವಳು, ಯಾವ ರೀತಿ ಕೋಚಿಂಗ್ ಮಾಡ್ಬೇಕು ಅಂದ್ಬಿಟ್ಟು ನನ್ನ ಸ್ಟೈಲೇ ಅವ್ರ ಕೋಚಿಂಗ್ ಸ್ಟೈಲೇ ಚೇಂಜ್ ಮಾಡ್ಕೊಂಡು ಕೋಚಿಂಗ್ ಮಾಡೋ ಶುರು ಮಾಡಿದ್ರು. ಹಂಗಾಗಿ ಚೆನ್ನಾಗಿತ್ತು, ಸರಿ ಒಳ್ಳೆ ರಿವ್ಯೂ ಆಯ್ತು ನಿನಗೆ. ಓಕೆ ನೀನು ಕುಡಿ ಈಗ ನಿನ್ನ ರಿವ್ಯೂ.
ಅಮ್ಮ ನೋಡಿದ್ರೆ ಇಲ್ಲಿ ಆಡ್ತಾರದ ನಮ್ಮ ಅಮ್ಮ ನೋಡಿದ್ರೆ ಅಮ್ಮ ತೆಗ್ದು ಸಾಕ್ಬಿಡ್ತಾರೆ ಒಳಗಡೆ ಬಿಡಲ್ಲ ಅವರು. ಹಾ ಇವಾಗ ನೋಡಿ ಮಕ್ಕಳೆಲ್ಲ ಕುಡ್ದಾಗಿತ್ತು, ಈಗ ನಾನೊಂದ್ಸರಿ ಟೇಸ್ಟ್ ನೋಡೋಣ. ಸಕ್ಕದಾಗಿದೆ. ಈಗ ತಾನೇ ನಾವು ಹೊರಗಡೆ ಚಿಕನ್ ಮಾಡ್ಕೊಬಿಟ್ಟು ಬಂದು ಶೆಕೆಲಿ ಬಿಸಿಲಲ್ಲಿ ಸಾಕಾಗಿ ಹೋಗಿತ್ತು ನಮಗೆ. ಇವಾಗ ಇಲ್ಲಿಗೆ ಈ ನಮ್ಮ ಜ್ಯೂಸ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.